ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ನನ್ನ ಮಂಡೆ ವ್ಲಾಗ್. ಇವತ್ತು ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ಬಾಕ್ಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಿಕೊಂಡೆ. ಇವತ್ತು ಮಂಡೆ ಆಗಿರೋದ್ರಿಂದ ನಾನೊಂದು ಒಳ್ಳೆ ದೃಢ ನಿರ್ಧಾರ ಮಾಡಿದ್ದೀನಿ. ಏನು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಕೈಲಿ ವೆಯ್ಟ್ ಲಾಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕಂದರೆ ನನ್ನ ಬಾಯಿ ಕಂಟ್ರೋಲಲ್ಲೇ ಇರಲ್ಲ. ನನಗೇನಾದ್ರು ತಿನ್ನೋದು ನೋಡಿದ್ರೆ ಸಾಕು ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ. ನಾನೇನು ಜಾಸ್ತಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. 2-3 ಕೆಜಿ ಅಷ್ಟೇ ನಾನು ಅಂದ್ಕೊಂಡಿರೋದು. ನಾನು ಇವತ್ತಿಂದನೇ ಡಯಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಾಗರವರು ಸಹ ಡಯಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಅಂತ ನಾನು ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಎರಡನ್ನೂ ಮೊಳಕೆ ಕಡ್ಸಿ ಮಾಡಿಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಮೊಳಕೆ ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ನಾನೀಗ ಹೆಸರು ಕಾಳು ಸಲಾಡ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ 1 ಕಪ್ಪಷ್ಟು ಹೆಸರು ಕಾಳು ಮತ್ತು ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿಕೊಂಡು. ಹಾಗೆ 1 ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಲೈಟಾಗಿ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಸೇಮ್ ಚುರ್ಮರಿ ಥರನೇ ಇರುತ್ತೆ. ಚುರ್ಮರಿಗೆ ಏನೇನು ಐಟಮ್ ಹಾಕ್ತೀವಿ ಅದೇ ಹಾಕಿರ್ತೀವಿ. ಬಟ್ ಪುರಿ ಬದಲು ನಾವು ಹೆಸರು ಕಾಳು ಹಾಕ್ಕೊಂಡಿರ್ತೀವಿ ಅಷ್ಟೇ. ಸಾಗರ್ ಅವ್ರ ಬಾಕ್ಸ್ಗೆ ಅಂತ ಸ್ವಲ್ಪ ವಾಂಗಿ ಬಾತ್ ಮಾಡಿದ್ದೆ. ಹಾಗೆ ಅವರು ವಿಡಿಯೋ ನೋಡಿ ಅಂಕ ಚೆನ್ನಾಗಿತ್ತಾ? ಬೇರೆ ದಿನಕ್ಕಿಂತ ಈ ತರ ಟೊಮೆಟೊ ಎಲ್ಲ ಹಾಕ್ ಮಾಡಿ ಚೆನ್ನಾಗಿರುತ್ತವ? ಹೆಸರು ಕಾಳು ಸಲಾಡು ಮತ್ತು 1 ಮ್ಯಾಂಗೋ ತಿನ್ಕೊಂಡು ಅವ್ರು ರೆಡಿಯಾಗಿ ಆಫೀಸ್ಗೆ ಹೋದರು. ಸಂಜೆ ಊಟಕ್ಕೆ ಸೊಪ್ಪಿನ ಸಾಂಬಾರು ಮತ್ತು ಮುದ್ದೆ ಮಾಡಿಕೊಂಡಿದ್ದೆ. ರೈಸ್ ತಿನ್ನೋದೇ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.